ಹಲೋ ಬಾಯ್ ಸಂಗರ್ಸ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತೇಳಿ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾ ಇಲ್ಲ. ಸೊ ಇವತ್ತು ಸ್ವಲ್ಪ ಕಂಪ್ಲೀಟ್ ಡಿಫ್ರೆಂಟ್. ಸೊ ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದೀನಿ ಅಂತೇಳಿ, ಯಾವ ಬಿಲ್ಡಿಂಗ್ ಹತ್ರ ಇದ್ದೀನಿ ಅಂತೇಳಿ. ನಾನಿವಾಗ ಇರೋದು ಕಿಂಗ್ ಫಿಶರ್ ಟವರ್ ಹತ್ರ ಇದ್ದೀನಿ. ಕಿಂಗ್ ಫಿಶರ್ ಟವರ್ ಯಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಗೊತ್ತಿಲ್ಲ ಅಂದ್ರೆ ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ. ವಿಜಯ್ ಮಲ್ಯ ಅವ್ರದ್ದು. ಹೌದು, ಅವ್ರದೇನೆ ಈ ಬಿಲ್ಡಿಂಗು. ಸೊ ನೀವು ಇವಾಗ ನೋಡ್ತಾ ಇರೋದು ಎಂಟ್ರೆನ್ಸು ನೋಡಿ, ಇದು ಎಕ್ಸಿಟು, ಆ ಸೈಡು ಎಂಟ್ರೆನ್ಸು. ಬಿಲ್ಡಿಂಗ್ ನೋಡಿ ಹೇಗಿದೆ. ಥರ್ಟಿ ಫೋರ್ ಫ್ಲೋರ್ ಬಿಲ್ಡಿಂಗ್ ಇದೆ ಇದು, 34 ಫ್ಲೋರು. ಇಂಗ್ಲೀಷಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ. ಅದು ಅದನ್ನೆಲ್ಲ ಬಿಟ್ಕೊಂಡು ಅವರಿಗಂತಾನೆ ಪರ್ಸ್ನಲ್ ಆಗಿ ಮೇಲ್ಗಡೆ ಒಂದು ವಿಲಾ ಮಾಡ್ಕೊಂಡಿದ್ದಾರೆ. ಒಂದು ಎರಡು ಫ್ಲೋರ್ ಬಿಲ್ಡಿಂಗು ನೀವು ನೋಡ್ತಿರ್ಬೋದು ಡ್ರೋನ್ ಶಾಟಲ್ಲಿ. ತುಂಬ ಚೆನ್ನಾಗಿದೆ, ಸುಂದರವಾಗಿದೆ ಮನೆ ಎಲ್ಲ. ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಕ್ರಿಯೇಟರ್ಸ್ ಎಲ್ಲ ವಿಡಿಯೋ ಮಾಡ್ತಾರೆ ಅಂದ್ರೆ ನನಗೆ ತುಂಬ ಹೆಮ್ಮೆ ಆಯಿತು. ಸೊ ಅದಕ್ಕೋಸ್ಕರ ನನಗೂ ಈ ವಿಡಿಯೋ ಮಾಡ್ಬೇಕನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನೋಡಿ, ಇದ್ರ ಮೇಲ್ಗಡೆ ಅವ್ರಿಗಂತೇಳಿ ಪರ್ಸನಲ್ ಆಗಿ ಒಂದು ವಿಲಾ ಮಾಡ್ಕೊಂಡಿದ್ದಾರೆ. ತುಂಬ ಸುಂದರವಾಗಿರೋದು. ಅದ್ರ ವ್ಯಾಲ್ಯೂ ಸರಿಸುಮಾರು 150 ಕೋಟಿ ಹೇಳಕ್ಕಾಗುತ್ತೆ ಹೇಳ್ತಾರೆ. ಆ ಮನೆ ಮುಂದ್ಗಡೆನೆ ಅವ್ರಿಗಂತಾನೆ ಪರ್ಸನಲ್ ಆಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಇನ್ನೊಂದೇನಂತೇಳಿದ್ರೆ ಇವರಿಗೆ ಪರ್ಸನಲ್ ಆಗಿ, ನಂಬಲ್ಲ ನೀವು, ಹೇಳ್ತೇನೆ ನಾನು, ಈ ಗ್ರೌಂಡ್ ಫ್ಲೋರ್ ಇಂದ B1 B2 ಅಲ್ಲಿಂದ ಡೈರೆಕ್ಟ್ 34 ಫ್ಲೋರ್ ಮೂಟ ಅವ್ರಿಗಂತೇಳಿ ಒಂದು ಪ್ರೈವೇಟ್ ಲಿಫ್ಟ್ ಕೂಡ ಮಾಡಿಸ್ಕೊಂಡಿದ್ದಾರೆ. ತೆಳಗಡೆ ಬಿಟ್ಟರೆ ಸೀದಾ 30 ಫ್ಲೋರ್ ಬಿಲ್ಡಿಂಗು. ಈ ಗ್ಯಾಪಲ್ಲಿ ಯಾವ ಫ್ಲೋರಿಗೂ ಟಚ್ ಆಗಲ್ಲ, ಎಲ್ಲೂ ನಿಲ್ಲಲ್ಲ. ಆ ರೀತಿ ಅವ್ರಿಗಂತಾನೆ ಪರ್ಸನಲ್ ಆಗಿ ಲಕ್ಸುರಿ ಲಿಫ್ಟ್ ಇದೆ. ಎಷ್ಟು ವಿಜಯ್ ಮಲ್ಯ ಅವರಿಗೆ ಅವರಪ್ಪ ಕೊಟ್ಟಿರುವಂಥ ಬಿಲ್ಡಿಂಗ್ ಇದು. ಅವ್ರ ತಂದೆ ಹೆಸರು ಏನಂತೇಳಿದ್ರೆ ವಿಠಲ್ ಮಲ್ಯ. ಈಗ ನೀವು ನೋಡ್ತಿರ್ಬೋದು ರೋಡ್ ತೋರಿಸಿ, ಈ ರೋಡ್ ಕೂಡ ಅವರ ಹೆಸರಲ್ಲೇ, ಅವ್ರ ಹೆಸರಲ್ಲೇ ಇದೆ ಇದು, ವಿಠಲ್ ಮಲ್ಯ ರೋಡ್ ಅಂದ್ಬಿಟ್ಟು. ಸೊ ಅವರು ಅವಾಗ ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಯು ಬಿ ಅಂತೇಳಿ ಒಂದು ಯಾವುದೋ ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡಲ್ಲಿ ಅವ್ರು ಶೇರ್ಸ್ ತೊಗೊಂಡಿದ್ರು. ಆಮೇಲೆ ಅವ್ರು ಟೇಕ್ ಓವರ್ ಆಗೋಯ್ತು, ಅಷ್ಟು ವ್ಯಾಲ್ಯೂ ಆಗಿತ್ತು ಅವ್ರದ್ದು ಆಲ್ರೆಡಿ. ಅಂದರೆ ತುಂಬ ಶೇರ್ಸ್ ತೊಗೊಂಡು ಒಂದು ಮಟ್ಟಿಗೆ ಹೋಗಿದ್ರು. ಅವಾಗ ಇನ್ನೂ ಬೇರೆ 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 ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊತ ಹೋದರು, ಹೋಟ್ಲುಗಳಲ್ಲಿ, ಬ್ಯಾಟ್ರಿಗಳಲ್ಲಿ, ಹಾಗೆ ಹೀಗೆ ಅಂತೇಳಿ. ಸೊ ಆಮೇಲೆ ಒಂದು ಟೈಮ್ ಆದಮೇಲೆ ಅವ್ರು 1970 ಇಟ್ಟಾದರು. ಸೊ ಆಮೇಲೆ ವಿಜಯ್ ಮಲ್ಯ ಹ್ಯಾಂಡ್ ಓವರ್ ಆಯಿತು. ಇವೆಲ್ಲ ಬಿಸ್ನೆಸ್ಸು, ಮನೆ ಎಲ್ಲ, ಪ್ರತಿಯೊಂದು ಕೂಡ ಅವ್ರು ತೊಗೊಂಡು. ಆಮೇಲೆ ಮತ್ತೆ ಇವರು ಕೂಡ ತುಂಬ ಬಿಸ್ನೆಸ್ಗಳಲ್ಲಿ, ಪೇಪರ್ಗಳಲ್ಲಾಗಿರ್ಬೋದು, ಬ್ಯಾಟ್ರಿಗಳಲ್ಲಾಗಿರ್ಬೋದು, ಇನ್ನು ಕೆಲವೊಂದು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊತ ಹೋದ್ರು, ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದ್ರು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತ ಹೋದ್ರು. ಯಾವುದ್ರಲ್ಲೂ ಅಷ್ಟು ಪ್ರಾಫಿಟ್ ಸಿಗಲಿಲ್ಲ ಅವರಿಗೆ, ಒಂದು ಲೆಕ್ಕದಲ್ಲಿ ಆ್ಯಾವರೇಜ್ ಆಗಿತ್ತು. ಸೊ ಆಮೇಲೆ ಅವರು ಸ್ಟಾರ್ಟ್ ಮಾಡಿದ್ದು ಕಿಂಗ್ ಫಿಶರ್ ಆಲ್ಕೋಹಾಲ್ ಸ್ಟಾರ್ಟ್ ಮಾಡಿದ್ದು. ಅದರಲ್ಲೇ ಅವರು ಇವಾಗ ಸಕ್ಸಸ್ ಕಂಡಿದ್ದು. ತುಂಬ ಅಂದರೆ ತುಂಬಾನೇ, ನೋಡ್ತಾ ನೋಡ್ತಾ 300 ಕ್ರೋರ್ ಟರ್ನ್ ಓವರ್ ಆಗುವಂಥ ಸ್ಟ್ಯಾಂಡ್ ನಿಂತ್ಕೊಂಡಂಥ ಕಂಪ್ನಿ ಅದು, ಕಿಂಗ್ ಫಿಶರ್ ಕಂಪ್ನಿ. ಆಮೇಲೆ ಅವ್ರ ಲೈಫಲ್ಲಿ ಉಲ್ಟಾ ಬಿದ್ದಿತ್ತು ಯಾವಾಗ ಅಂತೇಳಿದ್ರೆ, ಅವ್ರ ಮಗನ ಬರ್ಡೇ ಸ್ಟಾರ್ಟ್ ಆದಾಗ ಏರ್ಲೈನ್ ಇಂಡಸ್ಟ್ರಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಏರ್ಲೈನ್ ಇಂಡಸ್ಟ್ರಿಲಿ ಅವ್ರು ತೊಗೊಂಡು ನಮಗೆ ಅಫೋರ್ಡ್ ಆಗುವಂಥ ಪ್ರೈಸಲ್ಲಿ ಅವ್ರು ನಮಗೆ ಟ್ರಾವೆಲ್ ಮಾಡಿಸ್ತಾ ಇದ್ರು. ಅಫೋರ್ಡಬಲ್ ಪ್ರೈಸಲ್ಲಿ ಟಿಕೆಟ್ ಸೇಲ್ ಮಾಡಿ ಅವರು ಸ್ಟಾರ್ಟ್ ಮಾಡಿದ್ರು. ತುಂಬ ಒಳ್ಳೆ ಲಕ್ಸುರಿ ಫೀಲ್ ಇರ್ತಾ ಇತ್ತು ಅದರೊಳಗಡೆ, ತುಂಬ ಚೆನ್ನಾಗಿ ಎಲ್ಲ ಆಫರ್ ಮಾಡ್ತಾ ಇದ್ರು ಅವರು. ಸೊ ಆ ಕಾರಣದಿಂದ ಸ್ವಲ್ಪ ಡೌನ್ಫಾಲ್ ನಡೀತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ಏರ್ಲೈನ್ಸ್ ಏನೋ ಸ್ವಲ್ಪ ಪ್ರಾಬ್ಲಮ್ ಬಂದ್ಬಿಟ್ಟು ಇಂಜಿನ್ ಎಲ್ಲ ಹಾಳಾಗಿ, ಏನೇನೋ ಗಾಡಿಗಳು ಹಾಳಾಗಿ ಅಂದರೆ ಫ್ಲೈಟ್ಗಳು ಹಾಳಾಗಿ, ಅದನ್ನು ರಿಪೇರಿ ಮಾಡ್ಸೋಕ್ಕೆ ಮತ್ತೆ ಸಾಲ ತೊಗೊಂಡು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಸಾಲ ಮಾಡಿದ್ರಿಂದ, ಮತ್ತಿನ್ನೂ ಅದನ್ನು ರಿಪೇರಿ ಮಾಡ್ಸೋ ಕೂಡ ಸಾಲ ಮಾಡಿದರು, ರಿಪೇರಿಯನ್ನು ಮಾಡಿಸಿದ್ರು. ಆಮೇಲೆ ಇವರು ಪ್ರೈಸಸ್ನ ಹೈ ಮಾಡಿದರು. ಎಕ್ಸಾಂಪಲ್ ಒಂದೇ ಮಾತಿಗೆ ಹೇಳೋದಿದ್ರೆ, ಒಂದು 7,000 ಇದ್ದಿದ್ರೆ 12,000 ಮಟ್ಟ ಹೋಯಿತು. ಈ ರೀತಿ ಅವ್ರು ಸ್ವಲ್ಪ ಕಾಸ್ಟ್ ಹೈ ಮಾಡಿದ್ರು. ಸೊ ಅವಾಗಿಂದ ಜನ ಓಡಾಡೋದು ಕಮ್ಮಿ ಮಾಡಿಬಿಟ್ರು. ಅದರಿಂದ ಅವರಿಗೆ ತುಂಬ ಲಾಸಸ್ ಫೇಸ್ ಮಾಡಬೇಕಾಯಿತು. ಆಮೇಲೆ ಬರ್ತಾ 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 ಒಂದು ಇವ್ರು ನಮ್ಮ ಅವ್ರೇನು ಸಾಲ ತೊಗೊಂಡಿದ್ದಲ್ಲ ಬ್ಯಾಂಕಿಂದ, ಅವರೆಲ್ಲ ನಮಗೆ ಇಮಿಡಿಯೇಟ್ ಕಾಸ್ಟ್ ಬೇಕು ಅಂತೇಳಿ ಅವರು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದರು. ಅಲ್ಲಿ ಅಷ್ಟು ಒಂದು ಮ್ಯಾಟ್ರ್ ಆಗಲಿಲ್ಲ, ಫಿಕ್ಸ್ ಆಗಲಿಲ್ಲ, ಈ ರೀತಿ ಆಗುತ್ತೆ, ಈ ರೀತಿ ಇಲ್ಲ, ಅದೆಲ್ಲ ಆಗಲಿಲ್ಲ. ಸೊ ಆಮೇಲೆ ಅವ್ರು ಏನು ಮಾಡಿದರು, ಅವರು ಇಮಿಡಿಯೇಟಾಗಿ ನೀವು ಕೊಡಲೇಬೇಕು ಅಂತೇಳಿ ಪ್ರೆಸರ್ ಜಾಸ್ತಿ ಆಗಿದಾಗ ಅವ್ರು ಇಲ್ಲಿಂದ ಫೀ ಹೋಗ್ಬಿಟ್ರು. ಬ್ಯಾಂಕ್ ಅವರಿಗೆಲ್ಲ ಇದ್ದಿದ್ದು ಒಂದೇ ಆಪ್ಷನ್ನು, ಅವ್ರೇನು ಮಾಡಿದ್ರು ಅಂದರೆ, ಇವರಿರುವಂಥ ಎಲ್ಲ ಪ್ರಾಪರ್ಟಿಗಳನ್ನ
ಹರಾಜಿಗಿಟ್ರು. ಆಮೇಲೆ 80% ಅಷ್ಟು ಅವರು ರಿಕವರ್ ಮಾಡ್ಕೊಂಡ್ರು, ಇನ್ನು 20% ಅಷ್ಟು ರಿಕವರ್ ಆಗಿಲ್ಲ. ಇನ್ನು 20% ಅಷ್ಟು ಇವ್ರಿನ್ನೂ ರಿಕವರ್ ಮಾಡಬೇಕು, ಅವ್ರಿನ್ನು ಅಂದರೆ ಅವ್ರಿನ್ನು ಕೊಡಬೇಕು. 80% ಅಷ್ಟು ಇವರೆಲ್ಲ ಅವರ ಪ್ರಾಪರ್ಟಿ ಬಿಸ್ನೆಸಸ್ ಏರ್ ಎಲ್ಲ ಸೇಲ್ ಮಾಡಿ 80% ಅಷ್ಟು ಸಾಲನ ತಗೊಂಡಿದ್ದಾರೆ. ಅವರು ಬಿಸ್ನೆಸ್ ಲಾಸ್ ಆಗೋಕ್ಕೆ ಸಾಲ ಎಷ್ಟು ಮಾಡಿದ್ರು ಅಂದರೆ 9,000 crore, 9,000 crore ಸಾಲ ಮಾಡಿ ಇಲ್ಲಿಂದ ಅವರು ಎಸ್ಕೇಪ್ ಆಗಿದ್ದು. ಸೊ ಭಾಳ ದೊಡ್ಡ ಅಮೌಂಟ್ ಇದು. ಇದನ್ನು ಅವರು ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿ ಅವರು ತೊಗೊಂಡ್ರು, 80% ಅಷ್ಟು ತೊಗೊಂಡ್ರು, ಇನ್ನು 20% ಅಷ್ಟು ಅವ್ರು ಇನ್ನೂ ಕೊಡಬೇಕು. ಅವ್ರು ಇವಾಗ ಇಲ್ಲಿಲ್ಲ, UKದಲ್ಲಿದ್ದಾರೆ. ಕೆಲವೊಂದು ಮೀಡಿಯಾದಲ್ಲಿ, ಕೆಲವೊಂದು ಫೋಟೋಶೂಟಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾರೆ, ಅವರು ನೋಡಿರ್ತೀರ ನೀವು, ಫುಟೇಜಸ್ ಹಾಕಿರ್ತೀನಿ. ಅಲ್ಲಿ ಈಗಲೂ ಕಾಣಿಸ್ಕೊತಾರೆ. ಬಟ್ ಅವ್ರು ಇವಾಗ ರಿಟರ್ನು ಬರಲಿ ಅಂತೇಳಿ ಏನು ಕಾಯ್ತಿದ್ದಾರೆ ಅಂದರೆ ಇನ್ನೂ 1,000 crore ರಿಟರ್ನ್ ಆಗುವಂಥದ್ದು ಇದೆ. ಅವ್ರು ಬಂದ ಮೇಲೆ ಅವರಿಂದ ವಸೂಲು ಮಾಡಬೇಕು ಅನ್ನೋದು ಇನ್ನೂ ಇದೆ. ಸೊ ಅದಕ್ಕೋಸ್ಕರ ಅವ್ರನ್ನ ಸ್ವಲ್ಪ ಹೇಟ್ ಮಾಡ್ತಾರೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಲವ್ ಯು, ಬೈ ಬಾಯ್. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇ ಇರೋದು, ಫ್ಲಾಟ್ಗಳು ತೊಗೊಂಡು ಮನೆಗಳಲ್ಲಿ ಇದ್ದಾರೆ. ಮೇಲ್ಗಡೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಅದರದ್ದು ಯಾವುದು ಕನ್ಫರ್ಮೇಷನ್ ಇಲ್ಲ.